बुद्धिशाली हुड़गी भोला अन्नुवव बड़व हागू तुम्बा शांत गुणदवन अवनिगे ओंदु चिक्क होलवित्तु अष्टे अदरली केलस माड़ी बरुव हणदिंद मनेयन्नु नोड़कोल्तिद्द अवनिगे मग इरलिल्ल ओब्ले ओब्लु मगळिद्दळु आद्रे अवळु मगनिगिंत हेच्चागि इद्लु अवळ हेसरु रूपा ಎಲ್ಲೋಡಮ್ಮಾ ನೀನು ಈ ರೀತಿ ಹುಡುಗುಂಡ್ರಿತಿ ಇರೋದು ನನಗೆ ಸ್ವಲ್ಪ ಕೂಡ ಇಷ್ಟನೇ ಇಲ್ಲ ಜನರು ಇದರ ಬಗ್ಗೆ ಏನು ಹೇಳ್ತಾರೆ ಅಪ್ಪ ನಾನು ನಿಮಗೆ ಯಾವಾಗಲೂ ಮಗಳಾಗಿರ್ತೀನಿ ಆದರೆ ಕೆಲಸ ಮಾಡುವಾಗ ಮಗನಾಗಿ ಇರ್ತೀನಿ ಊರಲ್ಲಿರುವವರು ಏನು ಹೇಳಿದ್ರೂ ನನಗೆ ಯಾವ ಚಿಂತೆನೂ ಇಲ್ಲ ಯಾವಾಗಲಾದರೂ ಒಂದಿನ ಈ ಮಗಳನ್ನು ಹೆತ್ತಿದ್ದಕ್ಕೆ ನೀವು ಖಂಡಿತ ಹೆಮ್ಮೆ ಪಡ್ತೀರಾ ನೀ ಇವತ್ತಿನವರೆಗೂ ಯಾರ ಮಾತಾದರೂ ಕೇಳಿದೀಯಾ ತುಂಟತನ ಜಾಸ್ತಿ ಆಗಿಬಿಟ್ಟಿದೆ ಒಂದಿನ ಬೋಲಾ ಸಾಹುಕಾರರನ್ನು ನೋಡಲು ಹೋಗಿದ್ದ ನಮಸ್ಕಾರ ಸೌಕರೆ ನಮ್ಮಪ್ಪ ನಿಮ್ಮತ್ರ ಜಮೀನಿನ ಒಂದು ಭಾಗನ ಅಡಮಾನದಲ್ಲಿ ಇಟ್ಟಿದ್ರು ಅದರ ಬಡ್ಡಿನ ಕಟ್ಟಿ ಕಟ್ಟಿ ನನಗೆ ವಯಸ್ಸಾಗಿಬಿಟ್ಟಿದೆ ತಗೊಳ್ಳಿ ಅಸಲನ ತಂದಿದ್ದೀನಿ ಆ ಜಮೀನನ ಬಿಟ್ಬಿಡಿ ಹೋಯ್ ನಿಂಗೇನೋ ತಲೆ ಸರಿಯಿಲ್ವಾ ಏನೋ ಸಿಗಲ್ಲ ಇಲ್ಲಿಂದ ಹೋಗ್ಬಿಡು ಬೋಲಾವಿಗೆ ಸಾಹುಕಾರರ ಬಗ್ಗೆ ಮುಂಚೆನೆ ಗೊತ್ತಿತ್ತು ಅವನು ಸುಮ್ಮನೆ ಮನೆಗೆ ಬಂದ್ಬಿಟ್ಟ ಏನಾಯ್ತು ಸಾಹುಕಾರರು ಏನು ಹೇಳಿದ್ರು ನಮ್ಮ ಹೊಲ ನಮಗೆ ಸಿಗುತ್ತೋ ಸಿಗಲ್ವೋ ಹೇಳಿ ಏನಾಯ್ತು ಅಂತ ಇಲ್ಲ ರಾಮ ಮತ್ತೆ ಅವರು ಬಡ್ಡಿ ಬಾಕಿ ಇದೆ ಅಂತ ಯಾವಾಗಲೂ ಹೇಳೋ ಹಾಗೆ ನನ್ನನ್ನ ಬೆರ್ಸ್ಬಿಟ್ರು ಅಯ್ಯೋ ಈ ನಿಮ್ಮ ಸ್ವಭಾವದಿಂದ ಯಾರಿಗೆ ಏನು ಲಾಭ ಅವರು ಯಾವಾಗಲೂ ಇನ್ನು ಇದೆ ಅಂತ ಹೇಳಿ ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ಒಂದ ವೇಳೆ ನಮಗೆ ಮಗ ಹುಟ್ಟಿದ್ರೆ ನಾನು ಇದರ ಬಗ್ಗೆ ಚಿಂತೆ ಮಾಡ್ತಿರಲಿಲ್ಲ ಆದ್ರೆ ನಮಗೆ ಹುಟ್ಟಿರೋದು ಮಗಳು ಅವಳಿಗೆ ಮದುವೆ ವಯಸ್ಸಾಗಿದೆ ನಿಮಗೆ ನೆನಪಿದೆಯಾ ಇಲ್ವಾ ಬಾಗಿಲ ಹಿಂದ್ಗಡೆ ನಿಂತುಕೊಂಡು ರೂಪಾ ತಂದೆ ತಾಯಿ ಮಾತಾಡುವುದನ್ನು ಕೇಳಿಸಿಕೊಳ್ಳುತ್ತಿದ್ಲು ಅಯ್ಯೋ ದೇವಿ ನನ್ನ ತಂದೆಗೆ ಯಾಕೆ ಈ ರೀತಿ ಕಷ್ಟ ನಾನು ಏನಾದರೂ ಮಾಡಲೇಬೇಕು ಖಂಡಿತ ಏನಾದರೂ ಮಾಡ್ತೀನಿ ಆಮೇಲೆ ರೂಪಾ ಅವಳ ಸ್ನೇಹಿತೆಯರ ಜೊತೆ ಸೇರಿ ಒಂದು ಒಳ್ಳೆ ಐಡಿಯಾ ಮಾಡಿದ್ಲು ಸಾಹುಕಾರರ ಮಗಳು ಕೂಡ ರೂಪಾಳಿಗೆ ಸಹಾಯ ಮಾಡಿದ್ಲು ಆಮೇಲೆ ಒಬ್ಬಳು ಸ್ನೇಹಿತೆಯನ್ನು ಸಾಹುಕಾರರ ಮನೆಯಲ್ಲಿ ಕಟ್ಟಿ ಹಾಕಿ ಬಂದ್ಬಿಟ್ರು ಸಾಹುಕಾರರ ಮಗಳಿಗೆ ಅವಳ ತಂದೆಯ ಸ್ವಭಾವ ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ ಆದ್ರಿಂದ ಅವಳು ರೂಪಾಳಿಗೆ ಸಹಾಯ ಮಾಡಿದ್ಲು ಮರುದಿನ ರೂಪಾ ಅವಳ ವೇಷವನ್ನು ಬದಲಾಯಿಸಿ ಪಂಚಾಯಿತಿ ಜನರೊಂದಿಗೆ ಸಾಹುಕಾರರ ಮನೆಗೆ ಬಂದಿದ್ಲು ಎಲ್ಲಾ ಪಂಚಾಯಿತಿ ಜನರನ್ನು ಕರ್ಕೊಂಡು ಬಂದಿದ್ದೀನಿ ಸಾಹುಕಾರರೇ ನಿಮಗೆ ಕೆಲಸ ಕೊಡುವುದಕ್ಕೆ ಹಾ ನೀನು ಯಾರು ಮತ್ತೆ ಪಂಚಾಯಿತಿ ಅಧ್ಯಕ್ಷರೇ ನೀವಿಲ್ಲಿ ಏನಕ್ಕೆ ಬಂದ್ರಿ ಇವನು ಬೋಲಾ ಮಗ ರಾಮ ಇವನು ಏನು ಹೇಳ್ತಿದ್ದಾನೆ ಅಂದ್ರೆ ಇವನ ತಂಗಿ ರೂಪಾ ಅವರ ತಂದೆಯ ಭೂಪತ್ರವನ್ನ ತಗೊಂಡ್ಬರಬೇಕು ಅಂತ ಇಲ್ಲಿ ಬಂದ್ಲಂತೆ ಆದ್ರೆ ನೀನು ಅವಳನ್ನ ಬಂಧಿಸಿಟ್ಟಿದ್ಯಾ ಇದೆಲ್ಲ ಏನು ಆ ರೀತಿ ನಾ ಏನಕ್ಕೆ ಮಾಡಬೇಕು ಬೇಕಾದ್ರೆ ನೀವೇ ಹುಡುಕಿ ನೋಡಿ ನನ್ನ ತಂದೆ ನಿಮ್ಮತ್ರ ತಗೊಂಡ ಸಾಲವನ್ನು ವಾಪಸ್ ಕೊಟ್ಟಿದ್ದಾರೆ ಆದರೂ ನೀವು ನಮ್ಮ ಹೊಲದ ಪತ್ರವನ್ನು ಕೊಡಲೇ ಇಲ್ಲ ಅದು ಅಲ್ಲದೆ ನನ್ನ ಸಹೋದರಿಯನ್ನು ಬಚ್ಚಿಟ್ಟಿದ್ದೀರಾ ಹಾ ಇದೆಲ್ಲ ಸುಳ್ಳು ಇವನು ಯಾರಂತನೋ ನನಗೆ ಗೊತ್ತೇ ಇಲ್ಲ ಆಗ ಅಲ್ಲಿ ಒಂದು ಧ್ವನಿ ಕೇಳಿಸ್ತು ಕಪಡಿ ಕಪಡಿ ಆಗ ಪಂಚಾಯಿತಿ ಜನರು ರೂಪಾಳ ಸ್ನೇಹಿತೆಯನ್ನು ಕಟ್ಟಿ ಹಾಕಿದ ಹಗ್ಗವನ್ನು ಬಿಚ್ಚಿ ಸಾಹುಕಾರರ ಮುಂದೆ ಬಂದು ನಿಂತುಕೊಂಡು ಕೇಳಿದ್ರು ಈಗ ಗೊತ್ತಾಯ್ತು ರಾಮ ಹೇಳಿದ್ದು ನಿಜನೇ ಇಲ್ಲ ಇಲ್ಲ ಇದನ್ನ ನಾ ಮಾಡಿಲ್ಲ ನಾ ಬೋಲನತ್ರ ಹೆಚ್ಚು ದುಡ್ಡು ತಗೊಂಡೆ ಆದ್ರೆ ಅವಳ ಮಗಳನ್ನ ನಾನು ಬಂಧಿಸಿಟ್ಟಿಲ್ಲ ಇದಕ್ಕೆ ದಂಡನೆ ಖಂಡಿತವಾಗಿ ಸಿಗುತ್ತೆ ನಿಂಗೆ ಅದಕ್ಕಿಂತ ಮುಂಚೆ ಬೋಲಾ ಮಗನಿಗೆ ಆ ಪತ್ರವನ್ನೆಲ್ಲ ನೀನು ವಾಪಸ್ ಕೊಟ್ಬಿಡು ಪಾಪದವರು ಸಿಕ್ಕಿದ್ರೆ ಹೆಚ್ಚು ಬಡ್ಡಿಲಿ ದುಡ್ಡು ವಸೂಲಿ ಮಾಡ್ತೀಯಾ ನೀನು ಹಾ ನನ್ನ ಕ್ಷಮಿಸಿ ಬೋಲಾ ನಾನು ನಿಮ್ಮ ಹತ್ರ ಅಧಿಕವಾಗಿ ದುಡ್ಡು ವಸೂಲಿ ಮಾಡಿಬಿಟ್ಟೆ ಆದ್ರೆ ನಾನು ನಿಮ್ಮ ಮಗಳನ್ನ ನಮ್ಮನೆಯಲ್ಲಿ ಬಂದಿಟ್ಟೇ ಇಲ್ಲಪ್ಪ ಇಲ್ಲಿ ನೋಡು ನಿನಗೆ ಈ ಪಂಚಾಯಿತಿ ಎಲ್ಲ ಸಹಕಾರತನವನ್ನ ನಿನ್ನಿಂದ ಕಿತ್ತುಕೊಳ್ತಾ ಇದೆ ಹಾ ಇದೆಲ್ಲ ಏನು ಇದು ನನ್ನ ಮಗಳಲ್ಲ ಮತ್ತೆ ನನ್ನ ಮಗನೂ ಇಲ್ಲ ಆಗ ರೂಪ ಅವಳ ಅಸಲಿ ರೂಪಕ್ಕೆ ಬದಲಾದಳು ಅಪ್ಪ ನನ್ನನ್ನು ಕ್ಷಮಿಸಿಬಿಡಿ ಈ ಸಾಹುಕಾರರಿಗೆ ಒಂದು ಒಳ್ಳೆ ಪಾಠ ಹೇಳಿಕೊಡುವುದಕ್ಕೆ ನಾನು ಮತ್ತೆ ನನ್ನ ಸ್ನೇಹಿತರು ಸೇರಿ ಈ ರೀತಿ ಉಪಾಯವನ್ನು ಮಾಡಿದ್ವಿ ಸಾಹುಕಾರರ ಮಗಳೇ ನಮಗೆ ಸಹಾಯ ಮಾಡಿದ್ದು ಇದೆಲ್ಲ ನಿಜನಾ ನೀವು ಹುಡುಗರಿಗಿಂತ ಒಂದು ಕೈ ಮೇಲು ಅಂತ ತೋರಿಸೇ ಬಿಟ್ರಿ ರೂಪಾ
ನಿನ್ ನೋಡಿ ನಂಗ್ ತುಂಬಾ ಸಂತೋಷ ಆಯ್ತು. ಇವತ್ತಿಂದ ನಂಗ್ ಮಗ ಇಲ್ಲೋ ಅನ್ನೋ ಚಿಂತೆ ಇರೋದೇ ಇಲ್ಲ. ಅಲ್ಲಿದ್ದ ಎಲ್ಲರೂ ರೂಪಾಳನ್ನು ಹೊಗಳುತ್ತಿದ್ದರು. ರೂಪಾ, ನೀನು ಮತ್ತೆ ನನ್ನ ಮಗಳು ನನ್ನ ಕಣ್ಮುಂದೆ ಇರೋ ದುರಾಸೆ ಪರ್ದೆಯನ್ನ ಸುಟ್ಟಾಕ್ಬಿಟ್ರಿ, ನನ್ನ ನೀವು ಕ್ಷಮಿಸ್ಬಿಡಿ. ಬೋಲಾ, ನೀನು ಖುಷಿಯಿಂದ ನಿನ್ನ ಹೊಲದಲ್ಲಿ ವ್ಯವಸಾಯ ಮಾಡು. ಇವತ್ತು ನಿನ್ನ ಮಗಳು ಮಗನಾಗಿ ಬದಲಾಗಿ ನಿನ್ನ ಜಮೀನನ್ನ ನಿನ್ನ ಹತ್ರ ಕೊಟ್ಬಿಟ್ಲು. ಹುಡುಗ ಆದ್ರೆ ಏನು, ಹುಡುಗಿ ಆದ್ರೆ ಏನು, ಯಾರು ಬೇಕಾದ್ರೂ ಸಾಧಿಸಬಹುದು. If you enjoyed this story, please like and subscribe our channel and press the bell icon to get future updates. And don't forget to comment!